ನ್ಯೂ ಹೋಪ್ ಟಿ ವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ನನ್ನ ಹಿಡ್ಕೊಂಡು ಹೋಗ್ತಾ ಇದ್ರು. ನೀವೇ ಯೋಚನೆ ಮಾಡಿರಿ, ಅವಾಗ ಸೋಷಿಯಲ್ ಮೀಡಿಯಾ ಎಲ್ಲ, ಮೊಬೈಲ್ ಇಲ್ಲ, ಚಾನೆಲ್ ಇಲ್ಲ, ಆಲ್ರೆಡಿ ಸ್ಯಾಮ್ಸಂಗ್ ವಾಸ್ ವೆರಿ ಫೇಮಸ್. ಹೌದಾ? ಅಷ್ಟು ಫೇಮಸ್ ಆಗಿದ ನೂರಾರು ಜನ ಅವನು ಹಿಡ್ಕೊಂಡು, ಒಬ್ಬನೇ, ಎಷ್ಟು ಜನ ಇದರಲ್ಲಿ, ಒಬ್ಬನೇ ಸಿಕ್ಕಾಕೊಂಡಿದ್ದಾನೆ. ಯಾರವನು? ಸ್ಯಾಮ್ಸಂಗ್. ಅವನಿಗೆ ತಮಾಷೆ ಮಾಡಿ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ರು. ಅವನ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದ. ಈ ಅದ್ಭುತ ಏನಾಯಿತು? ದ ಬೈಬಲ್ ಸೇಸ್ ದ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ಹಿಮ್. ಹಲ್ಲೆಲೂಯಾ. ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗೆ ಆದವಂತೆ. ಆಮೇಲೆ ಇವನೇನು ಮಾಡಿದಂತೆ, ಅಲ್ಲಿಂದ ಕತ್ತೆ ಎಲುಬು ತಗೊಂಡು 1,000 ಗಂಡಸರನ್ನ ಹೊಡೆದಿದ್ದಾನ್ರಿ ಅವನು. ನೀವೊಂದು ಇಲಿ ಹೊಡೆದು ತೋರಿಸ್ರಿ. ಒಂದು ಇಲಿ ಹೊಡೆಯೋಕ್ಕೆ 2 ರೌಂಡ್ ಹೊಡೆದು ಬಂದ್ಬಿಟ್ಟು ಏನಾಯ್ತು, ಫಸ್ಟ್ ಇಲಿ ಸಿಕ್ಕಿಲ್ಲ. ಜಿರಳೆ ಬಂದರೆ ಏನು ಮಾಡ್ತೀರಾ? ಜಿರಳೆ ಬಂದರೆ ಹೊಡೆಯೋಕೆ ಹೋಗಲ್ಲ, ಮನೆ ಬಿಟ್ಟು ಹೊರಗೇನೆ ಬಂದಿದ್ದಿ, ಹೊಡಿತೀರಾ? ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮ ಬಂದಾಗ ಎಂಥ ಶಕ್ತಿ ಬರುತ್ತೆ. ಸ್ಯಾಮ್ಸಂಗ್ಗೆ ಮಸಲ್ ಇರಬೇಕಲ್ಲ, ಒಳ್ಳೆ ಮಸ್ಕ್ಯುಲರ್ ಮ್ಯಾನ್, ಜಿಮ್ ಗಿಮ್ಮಿಗೆ ಹೋಗ್ತಾ. ಪ್ರಿಯರೇ, ಹಿಸ್ಟ್ರಿಯಲ್ಲಿ ನಾನು ಓದಿದ್ದೇನೆ ಅಂದರೆ, ಹಿ ವಾಸ್ ಲೈಕ್ ಆನ್ ಆರ್ಡಿನರಿ ಪರ್ಸನ್ ಲೈಕ್ ಯು ಆ್ಯಂಡ್ ಮೀ. ಆದರೆ ಹಿ ಬಿಕೇಮ್ ಸೋ ಡಿಫ್ರೆಂಟ್ ವೆನ್ ದ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ಹಿಮ್. ಪ್ರಿಯರೇ, ಹಿ ಗಿವ್ಸ್ ಅಸ್ ಅ ನ್ಯೂ ಸ್ಟ್ರೆಂಥ್. ಶಕ್ತಿ ಕೊಡ್ತಾರೆ ಯಾರು? ಪರಿಶುದ್ಧಾತ್ಮನ್. ಓಕೆ, ಬೇಗ ಮುಂದೆ ಹೋಗ್ತೇನೆ, ಟೈಮ್ ಆಗ್ತಾ ಇದೆ. ಓಕೆ, ನಾಲ್ಕನೇ ಒಂದು ಸಂಗತಿ ಏನಂತ ಹೇಳಿದ್ರೆ, ಪ್ರಿಯರೇ, ನಾನು ಕೇಳಿದೆ ನಿಮ್ಮ ಪ್ರಶ್ನೆ ಅಂದರೆ, ಕೋಗಿಲೆ ಕಾಗೆ ಹಾಕೋಕ್ಕಾಗತ್ತ? ಕಾಗೆ ಸಾಧ್ಯನಿಲ್ವಾ? ಪರಿಶುದ್ಧಾತ್ಮನು ಮಾಡ್ತಾರೆ, ಪರಿಶುದ್ಧಾತ್ಮನು ಮಾಡ್ತಾರೆ. ಹಲ್ಲೆಲೂಯಾ. ಏನಂತ ಹೇಳ್ತದೆ ಬೈಬಲ್ಲು? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಗೆ ನೂತನ ಸ್ವಭಾವ ಇರುತ್ತೆ. ಹಲ್ಲೆಲೂಯಾ. ಹಳೆಯದೆಲ್ಲ ಹೋಯಿತು, ಹೊಸ ಸ್ವಭಾವ, ಹೊಸ ಜೀವನ, ಹೊಸ ಯೋಚನೆಗಳು, ಹೊಸ ಕ್ರಿಯೆಗಳು, ಇವನ್ನೆಲ್ಲ ಪ್ರಾರಂಭ ಮಾಡೋದೇ ಪರಿಶುದ್ಧ ಆತ್ಮ. ಈಗ ನೋಡ್ರಿ, ಯೇಸು ಸ್ವಾಮಿ ಜೊತೆಗೆ ಇದ್ದಾರೆ. ಯಾರ ಜೊತೆಗೆ? ಶಿಷ್ಯರ ಜೊತೆಗೆ. ಯೇಸು ಸ್ವಾಮಿ ಒಂದೊಂದು ಸತಿ ಹೇಳಿದ್ರು, ಊಟದ ಬಗ್ಗೆ ಮಾತಾಡಿದಾಗ ಪೇತ್ರ, ಅಯ್ಯೋ ನಾವು ಬುದ್ಧಿ ಕಟ್ಕೊಂಬ, ಯೇಸು ಸ್ವಾಮಿ ಹೇಳ್ತಾರೆ, ಅಷ್ಟು ಬುದ್ಧಿ ಇಲ್ವಾ ನಿಮಗೆ? ಎಷ್ಟು ತಲೆ ಹೊಡ್ಕೊಂಡು ಹೊಡ್ಕೊಂಡು ಈ ತಲೆಯಲ್ಲಿ, ಕೋಪಡಿಯಲ್ಲಿ ಏನು ಹೋಗ್ತಾ ಇಲ್ಲ ಯೇಸು ಸ್ವಾಮಿ ತಲೆ. ಯೇಸು ಸ್ವಾಮಿಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಯಾರು? ಇವರು 12 ಜನ ಶಿಷ್ಯರು. ಓಕೆ, ಅವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ. ಯೇಸು ಸ್ವಾಮಿ ಒಂದು ಸ್ವಾಮಿ ಹೇಳಿದರೆ, ಸ್ವಾಮಿ ನೀನು ಸ್ವಾಮಿ ಹೇಳಿದೆಯಲ್ಲ, ಬಿತ್ತವನು ಸ್ವಾಮಿ ಹೇಳಿ, ಅದರ ಅರ್ಥ ಏನು? ನಿಮಗೆ ಅರ್ಥ ಆಯಿತಾ? ಹಲೋ, ಬಿತ್ತವನು ಸ್ವಾಮಿ ಅರ್ಥ ಆಗಿದೆಯಾ ನಿಮಗೆ? ಸಾಹೇಬರಿಗೆ ಅರ್ಥ ಆಗಿಲ್ಲ. ಯಾರಿಗೆ? ಪೇತ್ರನಿಗೇನು ಅರ್ಥ ಆಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ತಲೆ ಹೊಡ್ಕೊಳ್ತಾ ಇದ್ರು. ಅದು ಬಿಡಿ, ಯೇಸು ಸ್ವಾಮಿ ಸತ್ರು ಎದ್ದು ಬಂದರು, ಶಿಷ್ಯರೆಲ್ಲಿದ್ದರು? ಒಂದು ರೂಮಲ್ಲಿ ಕದ ಹಾಕ್ಕೊಂಡು ಗಡ 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 ನಡಿಕೊಂಡು ಕೂತಿದ್ದಾರೆ. ಯೇಸು ಸ್ವಾಮಿ ಮಾಡಿರೋ ಅದ್ಭುತ ಕಣ್ಣಿಂದ ನೋಡವ್ರೆ, ಯೇಸು ಸ್ವಾಮಿ ಬೋಧನೆಯಿಂದ ಕಿವಿಯಿಂದ ಕೇಳಿದ್ದಾರೆ, ಯೇಸು ಸ್ವಾಮಿ ಜೊತೆಗೆ ತಿರುಗಾಡಿದ್ದಾರೆ, ಆದರೆ ಭಯಗ್ರಸ್ತರಾಗಿ ಒಳಗೆ ಕೂತ್ಕೊಂಡಿದ್ದಾರೆ. ಆದರೆ ಪಂಚಾಶತ್ತಮ ದಿವಸ ಅಂತ ಬಂತು. ಪಂಚಾಶತ್ತಮ ದಿವಸದಲ್ಲಿ ಏನಾಯಿತು? ಪರಿಶುದ್ಧಾತ್ಮನವರ ಮೇಲೆ ಇಳಿದು ಬಂದ. ಪರಿಶುದ್ಧಾತ್ಮನು ಇಳಿದು ಬಂದಾಗ ಪೇತ್ರ, ಯೋಹನ್ರು, ಸಾಧಾರಣ ಜನರು, ಯೇಸು ಸ್ವಾಮಿ ಇದ್ದಾಗಲೂ ಗಡಗಡ ನಡಗಿದ ಜನರು ಪರಿಶುದ್ಧಾತ್ಮ ಭರಿತರಾಗಿಬಿಟ್ಟು ಎಲ್ಲ ಯಹೂದ್ಯ ಅಧಿಕಾರಿಗಳು, ರೋಮ ಸರ್ಕಾರದ ಅಧಿಕಾರಿಗಳ ಮುಂದೆ ಜೋರಾಗಿ ನಿಂತ್ಕೊಂಡು, ನಜರೇತಿನ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ ಅಂತ ಜೋರಾಗಿ ಹೇಳಿದರು. ಹೌ ದೇ ಗಾಟ್ ದ ಬೋಲ್ಡ್ನೆಸ್. ಇಟ್ ಈಸ್ ದ ನ್ಯೂ ನೇಚರ್ ಫ್ರಮ್ ದ ನ್ಯೂ ಸೀಡ್ ಕಾಲ್ಡ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಇವತ್ತೇನಾದರೂ ಬರಲಿ, ಇವತ್ತು ರೀ ಬರೀ ಒಂದು ಸಣ್ಣ ವಿಷಯ ಆದರೆ ಚರ್ಚಿಗೆ ಬರಲ್ಲ ನಮ್ಮ ಜನ, ಮನೆಯಲ್ಲಿ ಹಾಸ್ಕೊಂಡು ಮಲಗ್ತಾರೆ. ಆದರೆ ಪವಿತ್ರಾತ್ಮ ಬರೀತರು ಎಲ್ಲದಕ್ಕೂ ರೆಡಿ. ಸ್ಟೇಫನ್ ನಿಂತ್ಕೊಂಡು ಮಾತಾಡ್ತಾ ಇರುವಾಗ ಅವನನ್ನು ಎದುರಿಸಲಿಕ್ಕೆ ಆಗಲಿಲ್ಲ. ಓ ಸ್ಟೇಫನ್, ಸ್ಟೇಫನ್ ಯಾರು? ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಿ ಬಂದ ಅವನು, ಇಲ್ವಾ? ಅವನು ವಿಧವೆಯರಿಗೆ ಊಟ ಸರ್ವ್ ಮಾಡಿ, ಯು ವಾಸ್ ಅ ಸ್ಟಿವರ್ಡ್.
ಅಲ್ಲಿ ಚಾಕರಿ ಕೆಲಸ ಮಾಡೋನು, ಬಟ್ ಹಿ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಮ್ಮ ಕ್ರೈಸ್ತರು ಇದನ್ನು ತಿಳ್ಕೊಂಡ್ರೆ ಅಂತ ಭಾಗ್ಯವಂತರಾಗ್ತಾರೆ. ಪ್ರಿಯರೇ, ವಿ ನೀಡ್ ದ ಹೋಲಿ ಸ್ಪಿರಿಟ್. ಬೇರೆ ಸಂಗತಿಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದ ಫೋರ್ಮೋಸ್ಟ್ ವಿ ಹ್ಯಾವ್ ಟು ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನಾವು ಪರಿಶುದ್ಧ ಆತ್ಮನಿಂದ ತುಂಬಿದಾಗ ನಮ್ಮ ನೇಚರೇ ಬದಲಾವಣೆ ಆಗುತ್ತೆ. ಯಾರು ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡು, ನೀತಿ ಶಿಷ್ಟನು ಸಿಂಹದ ಹಾಗೆ ಧೈರ್ಯದಿಂದಿರು. ಇದು ಬರುವುದೇ ಪರಿಶುದ್ಧ ಆತ್ಮನ. ಹಿ ವಿಲ್ ಚೇಂಜ್ ಯುವರ್ ನೇಚರ್. ನಮ್ಮ ಸ್ವಭಾವಗಳನ್ನೇ ಸಂಪೂರ್ಣ ಬದಲಾವಣೆ ಮಾಡಿ ಹಾಕುವ ಶಕ್ತಿ ಪರಿಶುದ್ಧಾತ್ಮನಿಗಿದೆ. ಹಾಲೆಲ್ಲೂಯ. ಕೋಗಿಲೆಯನ್ನು ಕಾಗೆಯನ್ನಾಗಿ ಮಾಡ್ತಾರೆ, ಕಾಗೆಯನ್ನು ಕೋಗಿಲೆಯನ್ನಾಗಿ ಮಾಡ್ತಾರೆ. ಒಂದು ಕಾಲ ನಾನು ಎಷ್ಟೋ ಜನ ಹೇಳಿ ನಾನು ನೋಡಿದ್ದೀನಿ, ಕೆಲವ್ರು ವಿಷಯದಲ್ಲಿ ಹೆಸರು ಕೇಳಿದ್ರು. ಫಾರ್ ಎಕ್ಸಾಂಪಲ್, ನಿಕ್ಕಿ ಕ್ರೂಸ್. ಎಷ್ಟು ಜನ ಕೇಳಿದ್ದೀರಿ? ನಮ್ಮ ನಿಕ್ಕಿ ಅಲ್ಲ, ನಿಕ್ಕಿ ಕ್ರೂಸ್. ಈ ನಿಕ್ಕಿನೂ ಚೇಂಜ್ ಆಗ, ಅವನೇ ಮೊದಲು ಹೆಂಗಿದ್ದ ಅವನು. ಓಕೆ, ಹೆಂಗಿದ್ದ ಗೊತ್ತಾ? ನನಗಿಂತ ತಳ್ಳಗಿದ್ದ. ಓಕೆ ಪ್ರಿಯರೇ, ನಿಕ್ಕಿ ಕ್ರೂಸ್ ಬಗ್ಗೆ ನಾವು ಕೇಳ್ತೇವೆ. ಪ್ರಿಯರೇ, ಅವನೊಬ್ಬ ದೊಡ್ಡ ರೌಡಿ. ಯಾವಾಗ ಯೇಸು ಅವರನ್ನು ಮುಟ್ಟಿದ್ರೋ ಹೀಸ್ ಲೈಫ್ ಗಾಟ್ ಚೇಂಜ್ಡ್. ಕೆಟ್ಟದ್ದೆಲ್ಲ ಬಿಟ್ಟು ಒಳ್ಳೆಯವನಾಗಿ ದೇವರ ಕೈಯಲ್ಲಿ ಉಪಯೋಗಿಸುವ ಸಾಧನವನ್ನಾಗಿ ಅವರನ್ನು ಮಾಡಿದ್ದೆ ಪರಿಶುದ್ಧಾತ್ಮನು. ಹಲ್ಲೆಲೂಯಾ, ಹಿ ವಿಲ್ ಡೂ ದ್ಯಾಟ್. ಆದ್ದರಿಂದ ಪ್ರಿಯರೇ, ಈ ಒಂದು ಸಂಗತಿಯನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಮುಂದೆ ಬೇಗ ನಾವು ಹೋಗೋಣ. ಓಕೆ, ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡುವಂಥ ಶಕ್ತಿ ಪವಿತ್ರಾತ್ಮನಿಗಿದೆ. ಒಂದು ಕತೆ ನೀವು ಓದ್ರಿ, ಎಲ್ಲಿ ಅಂತ ಹೇಳಿದ್ರೆ ಎಜಕೇಲ್ನ ಗ್ರಂಥ 37ನೇ ಅಧ್ಯಾಯದಲ್ಲಿ, ಒಣಗಿದ ಎಲುಬುಗಳ ರಾಶಿ ಇತ್ತಂದೆ. ಹಾಂ, ಏನಿತ್ತು? ಒಣಗಿದ ಎಲುಬುಗಳ ರಾಶಿ ಬಿದ್ದಿತ್ತಂತೆ, ಅದರ ಮೇಲೆ ಗಾಳಿ ಬೀಸ ಮಾಡಲು. ಏನು ಬಂತಂತೆ? ಇಲ್ಲ ರೀ, ಅದು ಇಲ್ಲೊಂದು ಶಬ್ದ ಇದೆ ನೋಡ್ರಿ, ಟಕ ಟಕ ಸೌಂಡ್. ಏನು ಬಂತಂತೆ? ಟಕ ಟಕ ಸೌಂಡ್. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೀನಿ, ದೇವ್ರೇ ಪ್ರತಿ ಭಾನುವಾರ ನಮ್ಮ ಸಭೆಯಲ್ಲಿ ಗಾಳಿ ಬೀಸ ಮಾಡು, ಆಗ ಇವರೆಲ್ಲರಿಂದ ಏನು ಸೌಂಡ್ ಬರಬೇಕು? ಇಲ್ಲಾಂದ್ರೆ ಏನು ಬರೋದಿಲ್ಲ. ಗಾಳಿ ಬೀಸಿಲ್ಲ ಅಂದರೆ ಸೌಂಡೇ ಬರಲ್ಲ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನಿಗಿರೋ ಇನ್ನೊಂದು ಶಕ್ತಿ ಏನಂದರೆ ಸತ್ತದ್ದಕ್ಕೆ ಜೀವ ಕೊಡೋ ಶಕ್ತಿ ನಮ್ಮ ಪವಿತ್ರಾತ್ಮನಿಗಿದೆ. ಹಲ್ಲೆಲೂಯ. ಆ ಎಲುಬುಗಳ ಮೇಲೆ ಶ್ವಾಸ. ನೋಡ್ರಿ, ನಾಲ್ಕು ಸಂಗತಿಗಳನ್ನು ನಾವು ನೋಡ್ತೇವೆ ಪವಿತ್ರಾತ್ಮನ ವಿಷಯದಲ್ಲಿ. ಪವಿತ್ರಾತ್ಮನು ನಾಲ್ಕು ಸಂಗತಿಗಳಿಗೆ ಹೋಲಿಕೆಯಾಗಿದ್ದಾರೆ. ಒಂದು, ಗಾಳಿಗೆ ಹೋಲಿಕೆಯಾಗಿದ್ದಾರೆ. ಎರಡನೇದಾಗಿ, ಬೆಂಕಿಗೆ ಹೋಲಿಕೆಯಾಗಿದ್ದಾರೆ. ಕರೆಕ್ಟಾ? ಪವಿತ್ರಾತ್ಮನು ಬೆಂಕಿಯೋಪಾದಿಯಲ್ಲಿ ಅವರ ಮೇಲೆ ಬಂದು, ಬೆಂಕಿ ಏನು ಮಾಡುತ್ತೆ? ಬೆಂಕಿ ಬೆಚ್ಚಗೂ ಇಡುತ್ತೆ, ಸುಟ್ಟು ಹಾಕುತ್ತೆ. ಹೌದಾ? ಒಂದು ಟೇಬಲನ್ನು ಬೆಂಕಿಗೆ ಹಾಕಿದರೆ ಮತ್ತೆ ಟೇಬಲ್ ಕಾಣುತ್ತಾ? ನಿನ್ನ ಒಬ್ಬ ವ್ಯಕ್ತಿಯನ್ನು ಪವಿತ್ರಾತ್ಮನ ಬೆಂಕಿಗೆ ಹಾಕಿದರೆ ನೀನು ಇದ್ದ ಹಾಗೆ ಇರುವುದಿಲ್ಲ, ಸಂಪೂರ್ಣವಾಗಿ ಏನಾಗ್ತೀಯ? ಬದಲಾವಣೆ ಆಗ್ತೀಯ. ಪವಿತ್ರಾತ್ಮ ಜೀವ ಜಲಕ್ಕೆ ಹೋಲಿಕೆಯಾಗಿ, ಯೇಸು ಸ್ವಾಮಿ ಹೇಳಿದ್ರು, ಯಾವನಿಗಾದರೂ ನೀರಡಿಕೆ ಆಗಿದರೆ. ಪವಿತ್ರಾತ್ಮನು ಏನು ಮಾಡ್ತಾರೆ ಸಹೋದರ ಸಹೋದರಿ, ನಿಮಗೆ ಹೇಳ್ತೇನೆ. ಒಣಗಿದ ನೆಲದ ಮೇಲೆ, ಒಣಗಿ ಹೋದ ನೆಲದ ಮೇಲೆ ಬೀಳುವ ಹದಮಳೆಯಂತೆ ಪವಿತ್ರಾತ್ಮ ನಮ್ಮ ಮೇಲೆ ಬರ್ತಾರೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಜೀವ ಇಲ್ಲದಲ್ಲಿ ಜೀವ ತುಂಬುವುದೇ ಪರಿಶುದ್ಧ ಆತ್ಮ. ಮೊದಲನೇದಾಗಿ ಅವರು ಗಾಳಿಗೆ ಹೋಲಿಕೆಯಾಗಿದ್ದಾರೆ, ಬೆಂಕಿಗೆ ಹೋಲಿಕೆಯಾಗಿದ್ದಾರೆ, ನೀರಿಗೆ ಹೋಲಿಕೆಯಾಗಿ. ನಾಲ್ಕನೇದಾಗಿ ಅವರು ಪಾರಿವಾಳಕ್ಕೆ ಹೋಲಿಕೆಯಾಗಿದ್ದಾರೆ. ಪಾರಿವಾಳ ಏನಂದರೆ ಸಿನ್ಸಿಯರ್. ಓಕೆ, ಅದೊಂದು ಪರಿಶುದ್ಧತೆಯನ್ನು ಸೂಚಿಸುವ ಒಂದು ಹಕ್ಕಿ. ಹಾಗೆ ಪರಿಶುದ್ಧ ಆತ್ಮ ನಮ್ಮ ಮೇಲೆ ಬಂದಾಗ ಅವರ ಹೆಸರೇ ಪರಿಶುದ್ಧ ಆತ್ಮನು ನಮ್ಮೊಳಗೆ ಪರಿಶುದ್ಧತೆಯನ್ನು ಉತ್ಪತ್ತಿ ಮಾಡ್ತಾರೆ. ಹಲ್ಲೆಲೂಯ. ಓಕೆ, ನಮ್ಮಲ್ಲಿ ಬದಲಾವಣೆಯನ್ನು ತಗೊಂಡು ಬರ್ತಾರೆ. ಒಣಗಿದ ಸಂಗತಿಗಳ ಮೇಲೆ ಪರಿಶುದ್ಧಾತ್ಮನು ಚಲಿಸುವಾಗ ಹೊಸ ಒಂದು ಶಕ್ತಿ ಅವರೊಳಗೆ ಬರುತ್ತೆ, ಜೀವ ಬರುತ್ತೆ. ಕೆಲವರು ನೋಡ್ರಿ, ಜೀವ ಇಲ್ದಂಗೆ ಇರ್ತಾರೆ. ಹಬ್ಬ ಬಂದಾಗ ಮನೆಗೆ ಪೇಂಟ್ ಹಚ್ಚ, ಯಾಕೆ ಪೇಂಟ್ ಹಚ್ಚು? ಬಟ್ಟೆ ತಗೊಂಡ್ರೆ ಅದಾವ್ರಿ, ಅವನ್ನ ಹಾಕಿದ್ರೆ ಆಯಿತು. ಡೆಕೋರೇಷನ್ ಮಾಡಿ, ಯಾಕೆ ಸುಮ್ಮನೆ ಕಾಸು ವೆಚ್ಚ ಮಾಡಿದ್ರು? ಓಕೆ, ಮತ್ತೆ ಹೇಳ್ರಿ. ಬೈಬಲ್ ಸ್ಟಡಿ ಮಾಡಿದರೆ ಗೊತ್ತ್ರಿ, ಸ್ವಲ್ಪ ಓದಿದ್ದೀವಿ. ಓಕೆ, ಮೆಮ್ರಿ ವರ್ಸ್ ಮಾಡಿದರೆ ಅಯ್ಯೋ ನಮಗಾಗಲ್ಲ ರೀ. ಓಕೆ, ಮೀಟಿಂಗ್ ಹೋಗಿದ್ರೆ ಏನೋ ಸುಸ್ತು ಸ, ಹಲ್ಲುಜ್ಜಿದ್ರ, ಊಟ ಮಾಡಿದ್ರ
ಯಾವಾಗ ನೋಡಿದ್ರು ಸೋ ಅಂತ, ಅಯ್ಯೋ ಬೋರಿಂಗ್. ದೇ ಹ್ಯಾವ್ ದ ಬೋರಿಂಗ್ ಸ್ಪಿರಿಟ್, ವಿ ಹ್ಯಾವ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಇದನ್ನು ಇಲ್ಲಿ ನೋಡೋಣ. ನಾನು ಯೋಚನೆ ಮಾಡೋದು ಎಲ್ಲ ಬಿಟ್ಟು ಇದನ್ನ ಯಾಕೆ ಸುರಿಸಿದ್ರು ನಮ್ಮ ಮೇಲೆ ದೇವರು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು. ಇಲ್ಲೇನು ಹೇಳ್ತಾರೆ ನೋಡ್ರಿ, 60 ಯೆಶಾಯ 61 ಏನಂತ ಹೇಳಿದ್ರೆ, ನಮ್ಮ ದೇವರು 2 ವಚನ, ಮುಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನೂ ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ. ದುಃಖವಿದ್ದಲ್ಲಿ ಕಮಾನ್ ಎವ್ರಿಡ್ಸ್, ದುಃಖವಿದ್ದಲ್ಲಿ ನೊಂದು ಹೋಗಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ಯಾವಾಗ ನೋಡಿದ್ರು ಅಯ್ಯೋ ಹೋರಾಟ 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 ಹೇಳ್ತಾ ಇದ್ದೀರಾ, ದ ಹೋಲಿ ಸ್ಪಿರಿಟ್ ಕಮ್ಸ್ ಬ್ರಿಂಗ್ಸ್ ಜಾಯ್ ಇನ್ ಅವರ್ ಹಾರ್ಟ್ಸ್. ನಮ್ಮ ಮುಖದಲ್ಲಿ ಸಂತೋಷ, ನಮ್ಮ ಮಾತಲ್ಲಿ ಸಂತೋಷ. ಕೆಲವರು ಮುಖ ನೋಡಿದ್ರೆ ನನ್ಗೆ ಹೆಂಗೆ ಅನ್ನಿಸ್ತಿದ್ರೆ, ಹಿಮಾಲಯಕ್ಕೆ ಓಡಿ ಹೋಗಿ ವಾಪಸ್ ಬರಲೇಬಾರ್ದು ಅನ್ಸತ್ತೆ. 100% ಬೋರಿಂಗ್. ಏನು ಏನು ಹೆಂಗಿದ್ದೀರಿ, ಏನೇ ಸರ್ ಊಟ ಮಾಡಿದರೆ ಆಯ್ತು, ನಿಮ್ದಾಯ್ತಿರ, ಅಯ್ಯೋ ಜೀವಂತ ಹೆಣಗಳು. ಹಾಂ ಅದಕ್ಕೆ ಪ್ರಿಯರೇ ಹಾಗಲ್ಲ, ವೆನ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಯು ವಿಲ್ ಬಿ ಫಿಲ್ಡ್ ವಿತ್ ಜಾಯ್. ಆನಂದ ತೈಲದ ಅಭಿಷೇಕ, ಎಲ್ಲರೂ ಹೇಳೋಣ. ಹಾಂ ಯಾವುದದು ನೀವು ಹಚ್ಕೊ, ಪ್ಯಾರಾಶೂಟ್ ಅಲ್ಲ, ಪ್ಯಾರಾಶೂಟ್ ಆಯಿಲ್ ಅಲ್ಲ, ಯಾವ ಆಯಿಲು, ಆನಂದ ತೈಲದ. ಈಗ ಆಯ್ತಾ ನಿಮಗೆ, ನೀವು ಯಾರು ಬಂದಾಗ ಹಿಂಗಿರಲಿಲ್ಲ ಇವಾಗ ಇವತ್ತು. ಹ್ಞೂ ಹೌದಾ, ಅದಕ್ಕೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ, ನಾವು ನಿಮಗೆ ಹಾಕೋದು ತಿರುಗಿಸ್ಬೇಕು. ಓಕೆ, ಹಾಂ ಹಾಂ, ಹೊಸ ಬಟ್ಟೆ ಹಾಕ್ಕೊಂಡ್ರೆ ಇಲ್ಲ ಸರ್, 5 ವರ್ಷದಿಂದ ತೊಗೊಂಡಿದ್ದೆ ಅದನ್ನ ಹಾಕ್ಕೊಳ್ತೀವಿ. ಮೇಕಪ್ ಮಾಡ್ಕೊ, ಅರೆ ಮೇಕಪ್ ಯಾಕೆ ಮಾಡ್ಕೊಳ್ಬಾರ್ದು, ಮೇಕಪ್ ಮಾಡ್ಕೊಂಡು ಚಂದ ಕಾಣ್ತಿರಲ್ಲ. ಕೆಲವರು ಹೇಳ್ತಾರೆ ಮೇಕಪ್ ಮಾಡಿ, ಮೇಕಪ್ ಮಾಡಿಕೊಡ್ರಿ, ಆದರೆ 2.5 ಗಂಟೆ ಅಲ್ಲ. ಓಕೆ, ಅದಕ್ಕೊಂದು ಲಿಮಿಟ್ ಇದೆ. ಓಕೆ, ಚಂದ ಕಾಣಬೇಕು, ಯಾಕಂದರೆ ವಿ ವಾಂಟ್ ಟು ಸಿ ದೀಸ್ ಪೀಪಲ್ ಆರ್ ಸೋ ಬೋರಿಂಗ್. ಅದೇ ಬಟ್ಟೆ, ಅದೇ ಊಟ, ಅದೇ ಮನೆ, ಅದೇ ಹಾಡು, ಅದೇ ಮುಖ, ಏನು ಚೇಂಜಸ್ ಇಲ್ಲ. ಬಟ್ ದ ಹೋಲಿ ಸ್ಪಿರಿಟ್ ವಿಲ್ ನಾಟ್ ಡೂ ಲೈಕ್ ದ್ಯಾಟ್, ಹೀ ಬಿಲೀವ್ಸ್ ಇನ್ ಎವ್ರಿಥಿಂಗ್ ನ್ಯೂ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಹೊಸ ಬಟ್ಟೆ ಇಷ್ಟ? ಓಕೆ, ಕೆಲವ್ರಿಗೆ ಇಷ್ಟ ಅಲ್ಲ ನೋಡ್ರಿ, ಹೊಸ ಬಟ್ಟೆನಾ, ಹೊಸ ಶೂಸ್ ಇಷ್ಟನಾ? ಓಕೆ, ವಿ ಲೈಕ್ ಆಲ್ ನ್ಯೂ ಥಿಂಗ್ಸ್ ಬಿಕಾಸ್ ಅವರ್ ಹೋಲಿ ಸ್ಪಿರಿಟ್ ವಾಂಟ್ಸ್ ಟು ಮೇಕ್ ಎವ್ರಿಥಿಂಗ್ ನ್ಯೂ. ಹೀ ಬಿಲೀವ್ಸ್ ಇನ್ ನ್ಯೂ. ಏನಂದರೆ ಆನಂದ ತೈಲದಿಂದ ಅಭಿಷೇಕಿಸ್ತಾರೆ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ. ಕುಂದಿದ ಮನ ಅವ್ರೇನು ಮಾಡ್ತಾರೆ ಅಂದರೆ ಗಿಟಾರ್ ತೊಗೊಂಡು ಏನು ಮಾಡ್ತಾರೆ, ರಾಗ ಆಡ್ತಾರೆ. ಇವ್ರು ರಾಗ ಹಂಗೆ ಆಡ್ತಾರೆ, ಹಾಡಬೇಕಾ ಸಾರ್, ಓಕೆ ಓಕೆ, ಸೈಲೆಂಟ್ ನೈಟ್ ರೇ, ಅದಲ್ಲ ರೇ, ನಮ್ಮೊಳಗೆ ಒಳಗಿಂದ ಬರಬೇಕು ಈ ಆನಂದ. ನೋಡ್ರಿ ಕೆಲವರು ಎಷ್ಟು ವಿಚಿತ್ರ, ಕೆಲವ್ರಿಗೆ ಒಳ್ಳೆ ಮನೆ ಇದೆ, ಒಳ್ಳೆ ಕೆಲಸ ಇದೆ, ಸಖತ್ ಕಾಸಿದೆ, ಓಕೆ ಎಲ್ಲ ಇದೆ, ಆದರೆ ಈಗ ಆಗೋ ಸಾಯೋರಂಗಿದ್ದಾರೆ. ಓಕೆ, ಅವ್ರ ಜೀವನೇ ಇಲ್ಲ. ನಮಗೆ ನೋಡ್ರಿ ಇಲ್ಲಿ ಕಾಲಿಟ್ಟರೊಂದು ಪ್ರಾಬ್ಲಮ್, ಇಲ್ಲಿ ಕಾಲಿಟ್ಟರೊಂದು ಪ್ರಾಬ್ಲಮ್, ಹಿಂದೆ ಹೋದೊಂದು ಪ್ರಾಬ್ಲಮ್, ಇಲ್ಲಿ ಹೋದ್ರೊಂದು ಪ್ರಾಬ್ಲಮ್, ಆದರೂ ನಾವು ಹೆಂಗಿದ್ದೀವಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಪವಿತ್ರಾತ್ಮನ ಹಾಗೆ ಮಾಡ್ತಾರೆ. ನೀವು ದುಃಖದಲ್ಲಿ ಇರಬೇಕಂತ ಪವಿತ್ರಾತ್ಮನ ಚಿತ್ತ ಅಲ್ಲ, ಹೋರಾಟಗಳ ಮಧ್ಯದಲ್ಲಿ ಉತ್ಸಾಹ ಧ್ವನಿ ಕೇಳಿ ಬರೋ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಸಹೋದರ ಸಹೋದರಿ, ಪರಿಶುದ್ಧಾತ್ಮನ ಬಹಳ ಇಂಪಾರ್ಟೆಂಟ್. ನಾನು ಬಹಳ ಸಾರಿ ಕಣ್ಣೀರಲ್ಲಿದ್ದಾಗ ದ ಹೋಲಿ ಸ್ಪಿರಿಟ್ ಕಮ್ಸ್ ಆನ್ ಮೀ, ಎನ್ಕರೇಜಸ್. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಕಾಲ್ಡ್ ಆಸ್ ಅ ಕಂಫರ್ಟರ್. ಅವರಂಗೆ ಕಂಫರ್ಟ್ ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ. ನೀವು ದುಃಖದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ನಿಜವಾದ ಹಬ್ಬ ಮಾಡುವಂತೆ ಸೋತವನಿಗೆ ತ್ರಾಣ ಕೊಡುವ ದೇವರು ಪರಿಶುದ್ಧಾತ್ಮ ನಮ್ಮೊಳಗೆ ಬರ್ತಾರೆ. ಉತ್ಸಾಹದಿಂದ ಸಂತೋಷದಿಂದ ಹಾಡು ಹಾಡುವಂತೆ, ಕುಣಿದಾಡುವಂತೆ, ಕರುಗಳು ಕೊಟ್ಟಿಗೆಯೊಳಗಿಂದ ಬಿಚ್ಚಿದ ಕರು, ಕರು ಕುಣಿದಾಡು, ಓದಿದ್ದೀರಾ ಬೈಬಲ್ನಲ್ಲಿ, ಕೊಟ್ಟಿಗೆಯಿಂದ ಬಿಚ್ಚಿದ ಕರು ಹೇಗೆ ಸಂತೋಷ ಪಡುತ್ತೋ ಕುಣಿದಾಡುತ್ತೋ ಹಾಗೆ
ಯೇಸುಸ್ವಾಮಿಗೆ ಕಷ್ಟ ಬಂತ, ಹೋರಾಟ ಬಂತ, ಓಕೆ, ಎಲ್ಲ ಹಿಂಸೆ ಬಂತ, ಟೀಕೆಗಳು ಬಂದ್ವ, ಅದ್ರ ಮಧ್ಯದಲ್ಲಿ ಅವ್ರು ಅಳ್ಕೊಂಡು ದುಃಖ ಉಳ್ಳವರಾಗಿ ಅಯ್ಯೋ ನನ್ನ ಸತ್ಯ ದೇವರೇ ಯಾಕಾದ್ರೂ ನಾನು ಬಂದೆ ಅಂತ ಅಂದ್ರ? ಇಲ್ಲ, ಉತ್ಸಾಹದಿಂದ ಸಂತೋಷದಿಂದ ಶಿಲುಬೆ ಹೊತ್ಕೊಂಡು ಹೋದ್ರಂತೆ. ಪ್ರಿಯ ಸಹೋದರ ಸಹೋದರಿ, ದೇವರು ಕೊಡುವ ಸಂತೋಷ ನಿಮ್ಮ ಕಷ್ಟ ಹೋರಾಟ ಟೀಕೆಗಳ ಮಧ್ಯದಲ್ಲಿ ಉಕ್ಕಿ ಹರಿಯುವ ಹಾಗೆ ಮಾಡೋದೇ ಪರಿಶುದ್ಧಾತ್ಮನು. ಆಮೆನ್. ಸಾಯಂಕಾಲ ಬರ್ತೀರಾ ಡ್ಯಾನ್ಸಿಗೆ? ನೋಡ್ತೀನಿ ಪಾಸ್ಟರ್, ಸ್ವಲ್ಪ ಕೆಲಸ ಇತ್ತು. ಯಾಕೋ ಪಾಸ್ಟರ್ ನಿನ್ನೆಯಿಂದ ಕೆಮ್ಮು. ಅಯ್ಯೋ ಬೇಡರಿ ಅಂತವ್ರು, ನಮಗೆ ಪವಿತ್ರಾತ್ಮ ಭರಿತರಬೇಕು. ಅವ್ರಿಗೆ ಜೀವ ಹೋಗ್ತಾ ಇದ್ರು ದೇವ್ರ ಸೇವೆ ಮಾಡ್ತಾನೆ ಇರ್ತಾರೆ. ಹಲ್ಲೆಲೂಯ. ನಾನು ಧಾರವಾಡದಲ್ಲಿ ಒಬ್ಬರು ಕೇಳಿದೆ, ಅವರು ಎಷ್ಟು ಸಿಕ್ಕಾಗಿದ್ದರು ಅಂದರೆ ಕ್ಯಾಥೀಟ್ರ್ ಕಟ್ಕೊಂಡು ತೊಗೊಂಡು ಬಂದೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್, ಸಕ್ಕರೆ ಇದು, ಶುಗರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇಟ್ಕೊಂಡು ಬಂದು ಜೋರಾಗಿ ಪ್ರಸಂಗ ಮಾಡ್ತಾನೆ ಇದ್ದರು. ಒಂದು ಎರಡು ಮೂರು ವಾರ ಅವರು ಪ್ರಸಂಗ ಮಾಡಿದ್ರು, ಕೆಲವು ದಿವಸ ಪ್ರಸಂಗ ಮಾಡಿ ಮೈಸೂರಲ್ಲೆಲ್ಲೋ ಅವ್ರು ತೀರ್ಕೊಂಡು ಹೋದರು. ಸಾಯೋ ತನಕ ನಾವು ಸೇವೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಹಾಸಿಗೆಯಿಂದ ಮೊದಲು ಎದ್ದು ಬನ್ರಪ್ಪ, ಹಾಸಿಗೆ ಬಿಟ್ಟು ಎದ್ದು ಬನ್ನಿರಿ, ರೈಟ್ ಟೈಮಿಗೆ ಓಡಿ ಬನ್ನಿರಿ. ಪವಿತ್ರಾತ್ಮ ನಮಗೆ ಆ ಶಕ್ತಿ ಕೊಡ್ತಾರೆ. ಹೋರಾಟಗಳ ಮಧ್ಯದಲ್ಲಿ ಉತ್ಸಾಹದಿಂದ ಇರುವಂತೆ ಮಾಡುವವರು ಪವಿತ್ರಾತ್ಮನು ಮಾತ್ರ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಕಡೆಯದಾಗಿ ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನು ಎಲ್ಲಿ ತನಕ ಈ ಕೆಲಸ ಮಾಡ್ತಾರೆ? ಕಡೆಯ ತನಕ. ನಮ್ಮನ್ನು ಸಸ್ಟೈನ್ ಮಾಡುವವರೇ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ಈ ಥರ ಕೆಲಸ ಮಾಡ್ತಾರೆ? ಅವ್ರ ಕೆಲಸ ಏನಂತ ಹೇಳಿದ್ರೆ, ಸ್ವಾಮಿ ಬರೋ ತನಕ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಸ್ವಾಮಿ ಬಂದಾಗ ನಮ್ಮನ್ನು ಎತ್ತಿ ಸ್ವಾಮಿ ಮುಂದೆ ನಿಲ್ಲಿಸಿ, ಕೊಟ್ಟ ಕೆಲಸ ನಾನು ಮುಗಿಸಿದ್ದೀನಿ ಇವ್ರ ಜೀವನದಲ್ಲಿ ಅಂತ ಹೇಳಿ ನಮ್ಮನ್ನು ಯೇಸು ಸ್ವಾಮಿ ಕೈಗೆ ಒಪ್ಪಿಸೋ ಕೆಲಸ ಅವ್ರು ಮಾಡ್ತಾರೆ. ಹಲ್ಲೆಲೂಯ. ಆಚೆ ದಡ ಸೇರೋ ತನಕ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಡದೆ ನಮ್ಮ ಜೊತೆಗಿದ್ದ ನಮ್ಮನ್ನು ಸಸ್ಟೈನ್ ಮಾಡುವವರೇ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನು ಬೇರೆ. ಗೊತ್ತಾಯ್ತಾ ಕ್ರಿಸ್ಮಸ್ ಅಂದರೆ ಏನಂತ? ಪರಿಶುದ್ಧಾತ್ಮ ಭರಿತರ ಆಗಿರೋದೇ ಕ್ರಿಸ್ಮಸ್. ನಾವು ಒಳಗೆ ರಾಗ ಹಾಡ್ತೇವೆ, ಒಳಗೆ ಖುಷಿ ಪಡ್ತೇವೆ, ಹೊರಗೆ ಈ ಥರ ನಾವು ತೋರಿಸ್ತೇವೆ. ಯಾಕಂತ ಹೇಳಿದ್ರೆ ನಮ್ಮೊಳಗೆ ಆನಂದ ಇದೆ, ನಮಗೆ ಬೋರಿಂಗ್ ಸ್ಪಿರಿಟ್ ಇಲ್ಲ, ನಮಗೆ ಹೋಲಿ ಸ್ಪಿರಿಟ್ ಇದ್ದಾರೆ. ಆರ್ ಯು ಬ್ಲೆಸ್ಡ್? ಆಶೀರ್ವಾದ ಆಯಿತಾ? ಓಕೆ. ಗೇಟಿಂದ ಹೊರಗೆ ಹೋಗೋದ್ರೊಳಗೆ ಮರ್ತು ಬಿಡಬೇಕೆಲ್ಲ, ಗೇಟು ತನಕ ನೀವು ಎಲ್ಲ ನೆನ್ಪಿಟ್ಕೊಳ್ಬೇಕು. ಇಟ್ಕೊಳ್ತೀರಾ? ನೆನ್ಪಿಟ್ಕೊಳ್ತೀರಾ? ಪ್ರಿಯರೇ, ಬರುವಾಗ ಇನ್ಮೇಲೆ ವಾರ ವಾರ ಹೇಗೆ ಬರ್ತೀರಿ? ಪಾಲ್ ಯೊಂಗ್ಯು ಚರ್ಚಲ್ಲಿ, ಸಿಯೋಲಲ್ಲಿ, ಸೋಲಲ್ಲಿ, ಕೊರಿಯನಲ್ಲಿ ಅವರು ಬರುವಾಗ ಹಿಂಗೆ ಇಟ್ಕೊಂಡೇ ಬರ್ತಾರೆ, ಸೈತಾನ್ ಬಂಧಿಸ್ಕೊಂಡೇ ಬರ್ತಾರೆ ಚರ್ಚಿಗೆ. ಪ್ರಿಯರೇ, ನಮ್ಮ ಕ್ರೈಸ್ತರು ಬರೋದು ನಾನು ನೋಡಿದ್ದೀನಿ. ಅಲ್ಲಿ ಸಾವಿರಾರು ಚರ್ಚ್ಗಳಲ್ಲಿ ನಾನು ಪ್ರಸಂಗ ಮಾಡಿದ್ದೀನಿ. ಕೆಲವು ಚರ್ಚ್ಗಳಲ್ಲಿ ಹೇಗೆ ನಾನು ಹೇಳಿದ್ದೀನಿ, ಹೇಗೆ ಬರ್ತಾರೆ? ಇಲ್ಲ ರೀ, ಡ್ರಗ್ಸ್ ತೊಗೊಂಡವ್ರಂಗೆ. ಅಲ್ಲಿ ಹೊರಗೆ ಎಷ್ಟು ಜೋರು ಮಾತಾಡ್ತಿರ್ತಾರೆ, ಹೊರಗೆ ಹೇಗಿದ್ದೀರಿ, ಅಯ್ಯೋ ಅದೆಲ್ಲ ಎಲ್ಲಿ ತೊಗೊಂಡ್ರಿ, ಇದನ್ನೆಲ್ಲಿ ತೊಗೊಂಡ್ರಿ, ಮಗ ಏನು ಮಾಡ್ತೇನೆ, ಮಗಳು ಎಲ್ಲ ಮಾತಾಡ್ತಾರೆ. ಚರ್ಚ್ ಒಳಗೆ ಬರ್ತಾರೆ ಒಂಥರ ಡ್ರಗ್ಸ್ ತೊಗೊಂಡ್ರು, ಕೂತ್ಕೊಂಡಾಗೆ ಹೆಂಗೆ ಏನಾಗುತ್ತೆ, ದೆವ್ವಗಿವ ಹಿಡೀತದ ರೇ? ಒಳಗೆ ಬಂದು ಗಲಾಟೆ ಮಾಡ್ರಿ, ದೇವ್ರು ಹೇಳಿದಾರ ಆರ್ಭಟದಿಂದ. 47ನೇ ಕೀರ್ತನೆ ಏನು ಹೇಳ್ತಾರೆ? ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ ಆರ್ಭಟದಿಂದ. ಮತ್ತೆ ಯಾಕೆ ಹಂಗೆ ಹೆಣ ಬಂದಂಗೆ ಬರ್ತೀರಿ? ಇನ್ಮೇಲೆ ನಾವು ಹೇಗೆ ಬರೋಣ? ಉತ್ಸಾಹದಿಂದ, ಆರ್ಭಟದಿಂದ, ಜಯಘೋಷ ಮಾಡಿಕೊಂಡೆ ನಾವು ಬರೋಣ. ಹಾಗೆ ಮಾಡೋದ್ರಿಂದ ಸೈತಾನಿಗೆ ನಾಚಿಕೆ ಆಗುತ್ತೆ, ನಮ್ಮ ದೇವರಿಗೆ. ಎಲ್ಲರೇ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಓ ವಿ ಆರ್ ಬ್ಲೆಸ್ಡ್ ಟುಡೇ, ವಿ ಆರ್ ಬ್ಲೆಸ್ಡ್. ತಂದೆಯಾದ ದೇವರೇ, ನಾವು ನೀನನ್ನು ಕೊಂಡಾಡ್ತೇವೆ. ಎಂಥ ದೊಡ್ಡ ಕೆಲಸ ಮಾಡಿದಿ ನಮ್ಮ ಜೀವನದಲ್ಲಿ ಸ್ವಾಮಿ. ನೀನು ಹೋಗಿ ನಿನ್ನ ಆತ್ಮನ ನಮಗೆ ಕಳುಹಿಸಿಕೊಟ್ಟಿ. ಆತ್ಮನಿಂದ ನೀನು ಹುಟ್ಟಿರುವ ಕಾರಣ ನಾವು ಸಹ ಆತ್ಮನಿಂದ ಹೊಸದಾಗಿ ಹುಟ್ಟೋ ಹಾಗೆ ಮಾಡಿದಿ. ಆತ್ಮನ ಮೂಲಕ ಅಬಿಲಿಟೀಸ್ಗಳನ್ನು, ಶಕ್ತಿಯನ್ನು ನಮಗೆ ಅನುಗ್ರಹಿಸ್ತಾ ಇದ್ದಿ. ಆತ್ಮನ ಮೂಲಕ ನಿನ್ನನ್ನು ಪ್ರಕಟಪಡಿಸಿಕೊಡ್ತಾ ಇದ್ದಿ. ನಿನ್ನ ವಾಕ್ಯವನ್ನು ನಮಗೆ ಪ್ರಕಟಪಡಿಸ್ತಾ ಇದ್ದಿ. ಆತ್ಮನ ಮೂಲಕ ಪರಾಕ್ರಮಗಳನ್ನು ಮಾಡುವ ಶಕ್ತಿ ಕೊಡ್ತಾ ಇದ್ದಿ. ಆತ್ಮನ ಮೂಲಕ ನಮ್ಮ ಸ್ವಭಾವಗಳನ್ನು ಬದಲಾವಣೆ ಮಾಡಿದಿ. ಆತ್ಮನ ಮೂಲಕ ನಮ್ಮ ದೇವರೇ, ನಾವು ಸತ್ತವರ ಹಾಗೆ ಇರದೆ, ದುಃಖದಲ್ಲಿ ಮುಳುಗಿ ಹೋಗದೆ, ಹರ್ಷ ಆನಂದದಿಂದ ತುಂಬಿಸಲ್ಪಟ್ಟವರಾಗಿ ಸ್ವಾಮಿ, ಹರ್ಷ ವಸ್ತ್ರ ನಮಗೆ ಧರಿಸಿರುವುದಕ್ಕಾಗಿ ನಾವು ನೀನು ಅನ್ಕೊಂಡು ಆಡ್ತೇವೆ.
ಪರಿಶುದ್ಧಾತ್ಮನೇ, ಕಡೇ ತನಕ ನೀ ನಮ್ಮ ಜೊತೆಗೆ ಇರ್ತೀ, ಮಧ್ಯದಲ್ಲಿ ಕೈಕೊಟ್ಟು ಹೋಗುವುದಿಲ್ಲ, ಅದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ. ಈ ಸತ್ಯ ನಾವೆಲ್ಲ ತಿಳ್ಕೊಂಡು ಅದರಲ್ಲಿ ನೆಲೆಗೊಂಡು ಬಲಗೊಂಡು ಬೆಳೆದು ಫಲ ಕೊಡುವ ಹಾಗೆ ನಮಗೆ ಕೃಪೆಯನ್ನು ಗ್ರಹಿಸು. ಈ ವಾಕ್ಯವನ್ನು ಕದ್ದುಕೊಂಡು ಹೋಗುವುದಕ್ಕೆ ಬರುವ ಸೈತಾನನ ಯೇಸು ನಾಮದಲ್ಲಿ ಬಂಧಿಸ್ತೇವೆ. ನಮ್ಮ ದೇವರೇ, ನಿಜವಾದ ಕ್ರಿಸ್ಮಸ್ ನಾವು ಪವಿತ್ರಾತ್ಮ ಭರಿತರಾಗಿ ಆಚರಿಸುವಂತೆ ಕೃಪೆ ಮಾಡು. ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಹಲ್ಲೆಲೂಯಾ. ನಿಮಗೊಂದು ಸತ್ಯ ಹೇಳಲಾ? ಐ ಆಮ್ ಬ್ಲೆಸ್ಡ್ ಟುಡೇ.